ನಮಸ್ಕಾರ ವೀಕ್ಷಕರೇ, ಅಪಾಜಿ ಅಕಾಡೆಮಿಗೆ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಅಪ್ಲೈ ಮಾಡಿರ್ತಕ್ಕಂಥ ಅಪ್ಲಿಕೆಂಟ್ಸ್ಗಳ ಸಲುವಾಗಿ ನಾವು ಬಜೆಟ್ ಹಾಗೂ ಯೂನಿಯನ್ ಬಜೆಟ್, ಆಮೇಲೆ ಸ್ಟೇಟ್ ಬಜೆಟ್ ಹಾಗೂ ಆರ್ಥಿಕ ಸಮೀಕ್ಷೆ, ಈ ಮೂರು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದ್ರ ಮೂಲಕ ಪ್ರಶ್ನೆ ಬರುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಬಜೆಟ್ನ ಮೇಲೆ ಯಾವ ಪ್ರಶ್ನೆಗಳು ಬರ್ಬೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಕೊಡುವ ಪ್ರಯತ್ನವನ್ನು ಮಾಡಿದ್ದೀನಿ. ಸೊ ಮೊದಲ ಪ್ರಶ್ನೆ, ನಿರ್ಮಲಾ ಸೀತಾರಾಮನ್ ಸಂಸತ್ತಿನಲ್ಲಿ ಬಜೆಟನ್ನು ಯಾವಾಗ ಮಂಡಿಸಿದರು ಅಂತ. 5th July 2019 ನಿರ್ಮಲಾ ಸೀತಾರಾಮನ್ ಯೂನಿಯನ್ ಬಜೆಟನ್ನು ಸೆಂಟ್ರಲಲ್ಲಿ ಮಂಡಿಸಿರ್ತಾರೆ. ಸೊ ಎರಡನೇದು, ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಬಜೆಟ್ ಮಂಡಿಸಿದ ಪ್ರಥಮ ಮಹಿಳೆ ಯಾರು ಅಂತ. ಸೊ ಇದನ್ನು ನೀವು ಲಕ್ಷ್ಯ ಇಟ್ಕೊಳ್ಬೇಕು. ಮೊದಲ ಬಾರಿಗೆ ಬಜೆಟನ್ನು ಮಂಡಿಸಿರ್ತಕ್ಕಂಥ ಪ್ರಥಮ ಮಹಿಳೆ ಅಂತ ಕೇಳಿದಾಗ ಅದು ಶ್ರೀಮತಿ ಇಂದಿರಾ ಗಾಂಧಿ ಆಗ್ತಾರೆ. ಓಕೆ, ಮುಂದಿನ ಪ್ರಶ್ನೆ, ಸ್ವತಂತ್ರ ಭಾರತದಲ್ಲಿ ಬಜೆಟ್ ಮಂಡಿಸಿದ ಎರಡನೇ ಮಹಿಳೆ ಯಾರು ಅಂತ. ಸೊ ಅದು ನಿರ್ಮಲಾ ಸೀತಾರಾಮನ್. ಸೊ ಇಲ್ಲಿ ಬಜೆಟ್ ಮಂಡಿಸಿರ್ತಕ್ಕಂತಹ ಮಹಿಳೆಯರು ಅಂತ ಕೇಳಿದಾಗ ಮಾತ್ರ ನಿರ್ಮಲಾ ಸೀತಾರಾಮನ್ ಎರಡನೇ ವ್ಯಕ್ತಿ ಆಗ್ತಾರೆ. ಆದರೆ ಪೂರ್ಣ ಪ್ರಮಾಣದ ವಿತ್ತ ಸಚಿವೆಯಾಗಿ ಬಜೆಟ್ ಮಂಡಿಸಿರ್ತಕ್ಕಂಥವ್ರು ಅಂತ ಕೇಳಿದರೆ, ಆವಾಗ ಪೂರ್ಣ ಪ್ರಮಾಣದಲ್ಲಿ ವಿತ್ತ ಸಚಿವೆಯಾಗಿ ಮಂಡಿಸಿರ್ತಕ್ಕಂಥವರು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಫಸ್ಟ್ ಆಗ್ತಾರೆ. ಸೊ ಇಂದಿರಾ ಗಾಂಧಿ ಬಜೆಟ್ ಮಂಡಿಸಿದಾಗ ಅವ್ರ ಕಡೆಗೆ ಹಣಕಾಸು ಖಾತೆ ಇತ್ತು, ಜೊತೆಗೆ ಅವರು ಪ್ರಧಾನಮಂತ್ರಿ ಆಗಿದ್ದರು. ಇದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ರೈಟ್ ಸ್ನೇಹಿತರೆ, ಇದೇ ಮೊದಲ ಬಾರಿಗೆ ಅಪ್ಪಾಜ್ ಅಕಾಡೆಮಿಗೆ ವಿಸಿಟ್ ಮಾಡಿದರೆ ಅಪ್ಪಾಜ್ ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮೂಲಕ ಒಳ್ಳೊಳ್ಳೆ ವಿಡಿಯೋಗಳು ನಿಮಗೆ ಸಿಗಲಿದೆ ಅಂತ ಹೇಳ್ತಾ ಇದ್ದೀನಿ. ಜೊತೆಗೆ ಓದುಗರಿಗೆ ಈ ವಿಡಿಯೋಗಳನ್ನು ಜಾಸ್ತಿಯಾಗಿ ಶೇರ್ ಮಾಡಿ. ಮುಂದಿನ ಪ್ರಶ್ನೆ, 31 ಮಾರ್ಚ್ 2020 ಒಳಗೆ 45 ಲಕ್ಷದವರೆಗಿನ ಗೃಹ ಸಾಲದ ಮೇಲೆ ಸಿಗುವಂತಹ ಸಬ್ಸಿಡಿ ಎಷ್ಟು? 2020-31 ಮಾರ್ಚ್ನ ಒಳಗೆ ಈ 45 ಲಕ್ಷದವರೆಗಿನ ಗೃಹ ಸಾಲ ಇತ್ತು ಅಂತಂದರೆ ಅದರ ಮೇಲೆ ಸಿಗುವಂಥ ಸಬ್ಸಿಡಿ ಎಷ್ಟು ಅಂತಂದರೆ 1.5 ಲಕ್ಷ ರೂಪಾಯಿಗಳಷ್ಟು ಸಬ್ಸಿಡಿ ನಿಮಗೆ ಸಿಗತ್ತೆ ಅನ್ನೋದನ್ನು ಈ ಸಲಹದ ಬಜೆಟ್ ಘೋಷಣೆ ಮಾಡಿದ್ದು. ನಂತರದ ಪ್ರಶ್ನೆ, ಬಜೆಟ್ನಲ್ಲಿ ಪ್ರಸ್ತಾಪಿಸಿರುವ ಅಂಕಿಅಂಶಗಳ ಪ್ರಕಾರ 2019 ಆಧಾರ್ ಕಾರ್ಡ್ ಹೊಂದಿರತಕ್ಕಂತಹ ಭಾರತೀಯರ ಸಂಖ್ಯೆ ಎಷ್ಟು? 120 ಕೋಟಿ. 120 ಕೋಟಿ ಜನ ಭಾರತದಲ್ಲಿ ಆಧಾರ್ ಕಾರ್ಡ್ ಹೊಂದಿರ್ತಾರೆ. ಮುಂದಿನ ಪ್ರಶ್ನೆ, ದೇಶದಲ್ಲಿ ಪ್ರಸ್ತುತ ಎಷ್ಟು ಕಿಲೋಮೀಟರ್ ಮೆಟ್ರೋ ರೈಲ್ವೆ ಸಂಪರ್ಕ ಚಾಲ್ತಿಯಲ್ಲಿದೆ? ಚಾಲ್ತಿಯಲ್ಲಿ ಇರುವಂಥ ರೈಲ್ವೆ ಅಂತ ಕೇಳಿದರೆ ಮೆಟ್ರೋ, ಅದು 657 ಕಿಲೋಮೀಟರ್ ಮೆಟ್ರೋ ರೈಲು ಪ್ರಾರಂಭ ಇದೆ. ಬಟ್ ಈ ಸಲಹದ ಬಜೆಟ್ನಲ್ಲಿ ಅಗೇನ್ ಮತ್ತೆ 300 ಕಿಲೋಮೀಟರ್ ಮೆಟ್ರೋ ರೈಲ್ ಯೋಜನೆಯನ್ನು ಮಾಡಲಿಕ್ಕೆ ಅನುದಾನ ಬಿಡುಗಡೆ ಕೂಡ ಆಗಿರೋದು. ಸೊ ಬಟ್ ಇವಾಗ ಚಾಲ್ತಿಯಲ್ಲಿರೋದು 657 ಕಿಲೋಮೀಟರ್, ಆಮೇಲೆ ಈ ಸಲದ ಬಜೆಟ್ ಮತ್ತೆ 300 ಕಿಲೋಮೀಟರ್ ಮೆಟ್ರೋ ರೈಲು ಸಂಪರ್ಕವನ್ನು ಹೆಚ್ಚುವರಿ ಮಾಡಲಿಕ್ಕೆ ಅನುದಾನವನ್ನು ಕೂಡ ಬಿಡುಗಡೆ ಮಾಡಿದೆ. ಮುಂದಿನ ಪ್ರಶ್ನೆ, ಜಲ ಸಂರಕ್ಷಣಾ ಮಂತ್ರಾಲಯದ ಅಡಿಯಲ್ಲಿ ಜಲ ಸಂರಕ್ಷಣೆಗಾಗಿ ಯಾವ ಮಿಷನ್ ಪ್ರಾರಂಭಿಸಲಾಯಿತು? ಇದು ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಏನಪ್ಪ ಅಂತಂದರೆ, ಇದೇ ಜಲ್ ಜೀವನ್ ಮಿಷನ್ ಅಂತ 2024 ಎಲ್ಲ ಪ್ರತಿಯೊಂದು ಮನೆಗೆ ಒಳ್ಳೆಯ ಕುಡಿಯುವ ನೀರನ್ನು ಕಲ್ಪಿಸಬೇಕು ಅನ್ನೋ ಕಾರಣಕ್ಕಾಗಿ ಜಲ್ ಜೀವನ್ ಮಿಷನ್ ಅಂತ ಒಂದು ಯೋಜನೆಯನ್ನು ಪ್ರಾರಂಭಿಸಿದ್ದಾರೆ. ಸೊ ಇದು ಈ ರೀತಿಯಾಗಿರೋ ಪ್ರಶ್ನೆ ಕೇಳಬಹುದು, ಅಥವಾ ಯಾವ ಮಂತ್ರಾಲಯದ ಅಡಿಯಲ್ಲಿ ಜಲ್ ಜೀವನ್ ಮಿಷನ್ ಯೋಜನೆ ಪ್ರಾರಂಭಿಸಲಾಗಿದೆ ಅಂತಲೂ ಕೂಡ ಪ್ರಶ್ನೆ ಬರುತ್ತೆ. ಅವಾಗ ಅದು ಜಲ ಸಂರಕ್ಷಣಾ ಮಂತ್ರಾಲಯದ ಅಡಿಯಲ್ಲಿ, ಭಾರತ ಸರ್ಕಾರದ ಜಲ ಸಂರಕ್ಷಣಾ ಮಂತ್ರಾಲಯದ ಅಡಿಯಲ್ಲಿ ಈ ಒಂದು ಯೋಜನೆಗೆ ಚಾಲನೆಯನ್ನು ನೀಡಲಾಗಿದೆ. ಮುಂದಿನ ಪ್ರಶ್ನೆ, ದೇಶದ ಎಷ್ಟು ಜಿಲ್ಲೆಗಳಲ್ಲಿ ಜಲಶಕ್ತಿ ಅಭಿಯಾನ ಪ್ರಾರಂಭಿಸಲು ಸೂಚಿಸಲಾಗಿದೆ ಅಂತಂದರೆ, ಅದು 256 ಜಿಲ್ಲೆಗಳಲ್ಲಿ ಈ ಒಂದು ಯೋಜನೆ ಪ್ರಾರಂಭ ಆಗ್ತಾ ಇದೆ. ಜೊತೆಗೆ ಹರ್ ಘರ್ ಜಲ್ ಮಿಷನ್ ಅಂತ ಕೂಡ ಪ್ರಾರಂಭ ಮಾಡಿದ್ದಾರೆ. ಅದೆಲ್ಲದರ ಮುಖ್ಯ ಉದ್ದೇಶ ಏನು ಅಂತಂದರೆ, ಒಳ್ಳೆಯ ಕುಡಿಯುವ ನೀರನ್ನು ಸಂಪರ್ಕ ಕೊಡಬೇಕು ಎಲ್ಲರಿಗೂ ಕೂಡ ಅಂಥೇಳಿ. ಸೊ ಒಟ್ಟು ಈಗ 256 ಜಿಲ್ಲೆಗಳಲ್ಲಿ ಜಲಶಕ್ತಿ ಅಭಿಯಾನ ಇದ್ದುದು ಪ್ರಾರಂಭ ಆಗಿದೆ. ಮುಂದಿನ ಪ್ರಶ್ನೆ, ದೇಶದಲ್ಲಿ ಶಿಕ್ಷಣದಲ್ಲಿ ಸಂಶೋಧನೆಯನ್ನು ಹೆಚ್ಚಿಸುವ ಸಲುವಾಗಿ ಯಾವ ಸಂಸ್ಥೆಯನ್ನು ಪ್ರಾರಂಭಿಸಲು ಬಜೆಟ್ ಉದ್ದೇಶಿಸಲಾಗಿದೆ? ಅಂದರೆ ಶಿಕ್ಷಣದಲ್ಲಿ ಸಂಶೋಧನೆಯ ಪ್ರಮಾಣವನ್ನು ಹೆಚ್ಚಿಸಬೇಕು ಅನ್ನೋ ಕಾರಣಕ್ಕಾಗಿ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಅನ್ನುವಂಥ ಒಂದು ಸಂಸ್ಥೆಯನ್ನು ಸ್ಥಾಪಿಸಲಿಕ್ಕೆ ಬಜೆಟ್ ಅನುವು ಮಾಡಿಕೊಟ್ಟಿದೆ. ಮುಂದಿನ ಪ್ರಶ್ನೆ,
ಕ್ರೀಡಾಪಟುಗಳಿಗೆ ಪ್ರೋತ್ಸಾಹಿಸುವ ಸಲುವಾಗಿ ಖೇಲೋ ಇಂಡಿಯಾ ಕಾರ್ಯಕ್ರಮದ ಅಡಿಯಲ್ಲಿ ಆಲ್ರೆಡಿ ಇರುವಂತಹ ಖೇಲೋ ಇಂಡಿಯಾ ಕಾರ್ಯಕ್ರಮ ಇದೆಯಲ್ಲ, ಆ ಕಾರ್ಯಕ್ರಮದ ಅಡಿಯಲ್ಲಿ ಯಾವ ರಾಷ್ಟ್ರೀಯ ಬೋರ್ಡನ್ನು ಸ್ಥಾಪಿಸಬೇಕು ಅಂತೇಳಿ ಈ ಬಜೆಟ್ನಲ್ಲಿ ಹೇಳಿರೋದು ಅಂತಂದರೆ, ರಾಷ್ಟ್ರೀಯ ಖೇಲ್ ಶಿಕ್ಷಾ ಬೋರ್ಡ್ ಅನ್ನುವಂಥ ಒಂದು ಬೋರ್ಡನ್ನು ಸ್ಥಾಪಿಸಲಿಕ್ಕೆ ಈ ಬಜೆಟ್ ಹೇಳಿದೆ. ಈ ಸಲದ ಬಜೆಟ್ನಲ್ಲಿ ಅದನ್ನು ಘೋಷಣೆ ಮಾಡಿರೋದು ರಾಷ್ಟ್ರೀಯ ಖೇಲ್ ಶಿಕ್ಷಾ ಬೋರ್ಡ್ ಅಂತ, ಅದು ಖೇಲೋ ಇಂಡಿಯಾ ಕಾರ್ಯಕ್ರಮದ ಅಡಿಯಲ್ಲಿ. ಮುಂದಿನ ಪ್ರಶ್ನೆ, ಹಣಕಾಸು ಮಂತ್ರಾಲಯದ ಅಡಿಯಲ್ಲಿ ಯಾವ ಸೆಕ್ಟರ್ನ ಸಲುವಾಗಿ ಹೊಸ ದೂರದರ್ಶನ ಚಾನಲನ್ನು ತೆರೆಯಲಾಗಿದೆ ಅಂತ. ಸೊ ಯಾವ ಭಾಗ ಅಂದರೆ, ಈಗಿರುವಂತಹ ಸ್ಟಾರ್ಟಪ್ಸ್ಗಳೇನಿದಾವಲ್ಲ, ಸ್ಟಾರ್ಟಪ್ ಬಿಸ್ನೆಸ್ ಅಂತ ಏನು ಕರಿತೀವಲ್ಲ, ಸೊ ಅವರನ್ನು ಪ್ರಮೋಟ್ ಮಾಡುವ ಸಲುವಾಗಿ ದೂರದರ್ಶನದಲ್ಲಿ ಒಂದು ಹೊಸ ಚಾನಲನ್ನು, ಭಾರತ ಸರ್ಕಾರದ ಹೊಸ ಚಾನಲನ್ನು ತರೆಯಲಾಗತ್ತೆ ಅಂಥೇಳಿ ಇದ್ರ ಮೂಲಕ ಹೇಳಿದ್ದಾರೆ. ಸೊ ಇವರಿಗೆ ಒಂದು ಪ್ಲ್ಯಾಟ್ಫಾರ್ಮನ್ನು ಒದಗಿಸಬೇಕು ಅನ್ನೋದು ಇದರ ಮುಖ್ಯ ಉದ್ದೇಶ ಆಗಿರುತ್ತೆ. 12ನೇ ಪ್ರಶ್ನೆ, ಯಾವುದೇ ಒಬ್ಬ ವ್ಯಕ್ತಿ ಒಂದು ವರ್ಷದಲ್ಲಿ 1 ಕೋಟಿಗಿಂತ ಹೆಚ್ಚಿನ ಹಣವನ್ನು ನಗದು ರೂಪದಲ್ಲಿ ಪಡೆದರೆ ಎಷ್ಟು ಪ್ರತಿಶತ ಟಿ ಡಿ ಎಸ್ ಭರಿಸಬೇಕಾಗುವುದು? ಅಂದರೆ ಬ್ಯಾಂಕಿನಲ್ಲಿ 1 ಕೋಟಿಗಿಂತ ಹೆಚ್ಚಿನ ಹಣವನ್ನು ನಾವು ನಗದು ರೂಪದಲ್ಲಿ ಪಡೆದುಕೊಂಡ್ವಿ ಅಂತಂದರೆ 2% ನಾವು ಟಿ ಡಿ ಎಸ್ಸನ್ನು ಬ್ಯಾಂಕಿಗೆ ಭರಿಸಬೇಕಾಗತ್ತೆ. ಮುಂದಿನ ಪ್ರಶ್ನೆ, 400 ಕೋಟಿ ರೂಪಾಯಿ ವಹಿವಾಟು ಹೊಂದಿರತಕ್ಕಂತಹ ಕಂಪನಿಗಳ ಮೇಲೆ ಭರಿಸಲಾದ ಕಾರ್ಪೊರೇಟ್ ತೆರಿಗೆ ಎಷ್ಟು ಅಂತ. ಸೊ 400 ಕೋಟಿ ರೂಪಾಯಿವರೆಗೆ ವಹಿವಾಟನ್ನು ಹೊಂದಿರತಕ್ಕಂತಹ ಕಂಪನಿಗಳು 25% ಕಾರ್ಪೊರೇಟ್ ತೆರಿಗೆಯನ್ನು ಭರಿಸಬೇಕಾಗತ್ತೆ. ಮುಂದಿನ ಪ್ರಶ್ನೆ, ಜನ್ಧನ್ ಅಕೌಂಟ್ ಹೊಂದಿರತಕ್ಕಂತಹ ಮಹಿಳೆಯರಿಗೆ 8 ರೂಪಾಯಿಗಳ ಓಡಿ ಪಡೆಯಬಹುದು? ಇಲ್ಲಿವರೆಗೆ ಜನ್ಧನ್ ಅಕೌಂಟ್ನಲ್ಲಿ ಇರ್ತಕ್ಕಂತಹ ಯಾರಿಗೂ ಕೂಡ ಓಡಿ ಸಿಗ್ತಾ ಇರಲಿಲ್ಲ. ಈಗ ಬಜೆಟ್ನಲ್ಲಿ ಹೇಳಿರೋದೇನು ಅಂತಂದರೆ, ಮಹಿಳೆಯರಿಗೆ ಜನ್ಧನ್ ಅಕೌಂಟನ್ನು ಹೊಂದಿರತಕ್ಕಂತಹ ಮಹಿಳೆಯರು 5,000 ರೂಪಾಯಿವರೆಗಿನ ಓವರ್ಡ್ರಾಫ್ಟ್ನ ಅವರು ಪಡಿಬಹುದು ಅಂತ ಹೇಳಿರೋದು. ಮುಂದಿನ ಪ್ರಶ್ನೆ, ದೇಶದಲ್ಲಿ ಮಹಿಳೆಯರ ಸ್ಥಿತಿಗತಿಗಳನ್ನು ಸುಧಾರಿಸುವ ಸಲುವಾಗಿ ಯಾವ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗಿದೆ ಅಂತ. ಇದು ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂಥದ್ದು. ನಾರಿತೂ ನಾರಾಯಣಿ ಅನ್ನುವಂಥ ಯೋಜನೆಯನ್ನು ದೇಶದಲ್ಲಿರುವಂತಹ ಮಹಿಳೆಯರ ಸ್ಥಿತಿಗತಿಗಳನ್ನು ಸುಧಾರಿಸುವ ಸಲುವಾಗಿ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗಿದೆ. ಸೊ ಇದನ್ನು ನೆನಪಿಟ್ಟುಕೊಳ್ಬೇಕು, ನಾರಿತೂ ನಾರಾಯಣಿ ಅನ್ನುವಂಥ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. 16ನೇ ಪ್ರಶ್ನೆ, 2-5 ಕೋಟಿಯವರೆಗೆ ಆದಾಯ ಹೊಂದಿರುವವರು ಭರಿಸಬೇಕಾದ ಸರ್ಚಾರ್ಜ್ ಎಷ್ಟು ಅಂತ. 2-5 ಕೋಟಿಯವರೆಗೆ ಆದಾಯ ಇತ್ತು ಅಂತಂದರೆ ಅವರು ಭರಿಸಬೇಕಾದಂತಹ ಸರ್ಚಾರ್ಜ್ 5%. 17ನೇ ಪ್ರಶ್ನೆ, 2019ರವರೆಗೆ ಎಷ್ಟು ಲಕ್ಷ ಗ್ರಾಮಗಳು ಬಹಿರ್ದೆಸೆ ಮುಕ್ತ ಗ್ರಾಮಗಳಾಗಿ ಮಾರ್ಪಟ್ಟಿವೆ ಅಂತ. ಬಹಿರ್ದೆಸೆ ಮುಕ್ತ ಭಾರತವನ್ನಾಗಿ ಮಾಡೋದು ಮೋದಿಯವರ ಕನಸಾಗಿದೆ. ಸೊ 2019ರವರೆಗೆ 5.6 ಲಕ್ಷ ನಗರಗಳು, ಸಾರಿ ಗ್ರಾಮಗಳು, ಬಹಿರ್ದೆಸೆ ಮುಕ್ತ ಗ್ರಾಮಗಳಾಗಿ ಮಾರ್ಪಟ್ಟಿವೆ, ಸಾರಿ ಗ್ರಾಮಗಳು. 18ನೇದು, ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಅಥವಾ ಇ ವಾಹನಗಳು ಅಂತ ಏನು ಕರಿತೀವಲ್ಲ, ಇವುಗಳ ಮೇಲೆ ಇರುವಂತಹ 12% ತೆರಿಗೆಯನ್ನು ಕಡಿತಗೊಳಿಸಿ 8%ಕ್ಕೆ ವರ್ಗಾಯಿಸಲಾಗಿದೆ? ಸೊ ಈ ವಾಹನಗಳನ್ನು ನಾವು ಪ್ರಮೋಟ್ ಮಾಡುವ ಸಲುವಾಗಿ ಸರ್ಕಾರ ಇದ್ದಿದ್ದು 12% ಇರುವಂತಹ ತೆರಿಗೆಯನ್ನು ಈಗ 5%ಕ್ಕೆ ವರ್ಗಾವಣೆ ಮಾಡಲಾಗಿದೆ. ಅದರ ಅರ್ಥ 7% ತೆರಿಗೆಯನ್ನು ಕಡಿಮೆ ಮಾಡಲಾಗಿದೆ. ಸೊ ಅದು ಈ ವಾಹನಗಳ ಮೇಲೆ. ನಂತರ 19ನೇ ಪ್ರಶ್ನೆ, ಇದು ವೆರಿ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ, ಪೇಮನ್ನು ವಿಸ್ತರಿಸಿ ಅಂತ. ಫಾಸ್ಟರ್ ಅಡಾಪ್ಷನ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಎಲೆಕ್ಟ್ರಾನಿಕ್ ವೆಹಿಕಲ್ ಅಂತ ಹೇಳ್ತೀವಿ. ಎಲೆಕ್ಟ್ರಾನಿಕ್ ವೆಹಿಕಲ್ಗಳನ್ನು ಅಡಾಪ್ಟ್ ಮಾಡಿಕೊಳ್ಳುವಂಥದ್ದು. ಸೊ ಇದರ 2ನೇ ಫೇಸ್ ಈಗ ಪ್ರಾರಂಭ ಆಗಿದೆ. ಸೊ 2ನೇ ಫೇಸ್ಗೆ ಈ ಬಜೆಟ್ನಲ್ಲಿ 10,000 ಕೋಟಿ ರೂಪಾಯಿಯನ್ನು ತೊಡಗಿಸಲಾಗುವುದು ಅಂತ ಹೇಳಲಾಗಿರೋದು. ಅದು ಓನ್ಲಿ 3 ವರ್ಷದಲ್ಲಿ 10,000 ಕೋಟಿ ರೂಪಾಯಿಯನ್ನು ಇದಕ್ಕೆ ಬಳಸಲಾಗುವುದು. ಈ ಮೂಲಕ ಹೆಚ್ಚು ಹೆಚ್ಚು ಈ ವಾಹನಗಳನ್ನು ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ನೆಕ್ಸ್ಟ್ ಮುಂದಿನದು 20ನೇ ಪ್ರಶ್ನೆ, NCMC ಅನ್ನು ವಿಸ್ತರಿಸಿ ಅಂತ ಕೇಳ್ತಾರೆ. ನ್ಯಾಷನಲ್ ಕಾಮನ್ ಮೊಬಿಲಿಟಿ ಕಾರ್ಡ್, ಸೊ ಇದನ್ನು 4th March 2019ರಲ್ಲಿ ಲಾಂಚ್ ಮಾಡಲಾಗಿದೆ. ಸೊ ಇದನ್ನು ಯಾವ ಮಿನಿಸ್ಟ್ರಿ ಲಾಂಚ್ ಮಾಡಿದೆ ಅಂತಂದರೆ, ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ ಅನ್ನುವಂಥದ್ದು ಇದನ್ನು
ಲಾಂಚ್ ಮಾಡಿದೆ. ಸೊ ಇದ್ರ ಮೂಲಕ ಈ ಕಾರ್ಡ್ ಹೊಂದಿರತಕ್ಕಂಥವರು ಇವರು ಟ್ರಾವೆಲ್ ಮಾಡುವಾಗ ಇದ್ರ ಮೂಲಕ ಪೇ ಮಾಡ್ಕೊಳ್ಬೋದು, ಟ್ರಾವೆಲರ್ ಪೇ ಮಾಡ್ಬೋದು. ಜೊತೆಗೆಲ್ಲ ನಾವು ಯಾವ ರೀತಿಯಾಗಿ ಈಗ ಡೆಬಿಟ್ ಕಾರ್ಡ್ಗಳನ್ನು ಬಳಸ್ತೀವಲ್ಲ ಆ ರೀತಿಯಾಗಿ ಇದನ್ನು ಬಳಸಬಹುದು. ಟ್ರಾವೆಲರ್ಗಳಲ್ಲಿಯೂ ಕೂಡ ಈ ಕಾರ್ಡ್ನ ಮೂಲಕವಾಗಿ ನಾವು ಪೇ ಮಾಡಬಹುದು. ಸೊ ಎನ್ ಸಿ ಎಮ್ ಸಿ ಅನ್ನುವಂಥ ಕಾರ್ಡನ್ನು 4th March 2019 ಇದನ್ನು ಲಾಂಚ್ ಮಾಡಲಾಗಿದೆ. ಸ್ನೇಹಿತರೆ, ಈ ಎಲ್ಲ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಬಯಸ್ತಾ, ಸೊ ಇನ್ನೂ ಹೆಚ್ಚಿನ ವೀಡಿಯೋಗಳು ನನ್ನ ಪ್ಲೇಲಿಸ್ಟ್ನಲ್ಲಿ ಇವೆ. ಸೊ ಅವುಗಳನ್ನು ಚೆಕ್ ಮಾಡಿಕೊಂಡ್ರೆ ಮತ್ತೆ ಬೇರೆ ಬೇರೆ ವಿಷಯಗಳು ಕೂಡ ನಿಮಗೆ ಲಭ್ಯ ಆಗತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.